ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ. ಅದಕ್ಕೂ ಮುಂಚೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಫ್ರೆಂಡ್ಸ್, ಇವತ್ತು ನಾನು ಫುಲ್ ಕ್ಲೀನಿಂಗ್ ಬ್ಯುಸಿ ಆಗಿಬಿಟ್ಟಿದ್ದೆ. ಅದಕ್ಕೆ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1:30 ಆಗಿದೆ, 1:30 ಆಗಿದೆ. ಏನಂತಂದರೆ, ನಾರ್ಮಲ್ ಇವಾಗ ಹಬ್ಬಗಳ ಸೀಸನ್ ಅಲ್ವಾ, ನಿಮಿಷ ಹೊರಗಡೆ ಹೋಗಿ ತೋರಿಸ್ಕೊಂಡು ಹಾಗೆ ಮಾತಾಡ್ತೀನಿ. ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ. ಇವಾಗ ರುದ್ರಾಕ್ಷಿಪುರ ಅಂತ ಇದೆ ನಮ್ಮೂರ ಹತ್ರ, ಅಲ್ಲಿ ತೈಲೂರಮ್ಮ ಅಂತ ದೇವಿದೆ. ಅಲ್ಲಿ ಕೂಡ ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಹಬ್ಬ, ನಾಳೆ ಸಿಡಿ ಎಲ್ಲ ಇದೆಯಲ್ಲ ಅದೆಲ್ಲ ಇರುತ್ತೆ. ಹಾಗಾಗಿ ಇನ್ನು ನಮ್ಮ ನಿಡುಗಟ್ಟದಲ್ಲೂ ಕೂಡ ಮಾರಮ್ಮನ ಹಬ್ಬ, ಹಾಗೆ ನಮ್ಮಮ್ಮನೂರಲ್ಲೂ ಕೂಡ ಹಬ್ಬ, ಈ ಥರ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ವ್ಲಾಗ್ ಲೇಟ್ ಆಗಿ ಸ್ಟಾರ್ಟ್ ಮಾಡೋದು. ಚೇರೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಈ ಥರ ಇಟ್ಕೊತೀವಲ್ಲ ಈ ಥರ ಆ ಥರ ಜಾಗದಲ್ಲೆಲ್ಲ ಒಂಥರ ಕಪ್ಪಾಗಿತ್ತು. ಉಲ್ಟಾ ಇತ್ತು ಅಷ್ಟೇ, ಒಂಥರ ಏನಂತಾರೆ ಕಪ್ಪಾಗಿತ್ತು, ಏನೋ ಗೊತ್ತಿಲ್ಲ. ಅದು ಮೇ ಬಿ ಗಂಧದ ಕಡ್ಡಿ ಹೋಗೋದು ಆ ಥರದ್ದೆಲ್ಲ ಇರ್ಬೋದು, ಸಾಂಬ್ರಾಣಿ ಹೋಗಿ ಎಲ್ಲ ಹಾಕ್ತೀವಲ್ಲ ಆಗ್ಬೋದು. ಸೊ ಹಾಗಾಗಿ ಚೇರ್ ಕೂಡ ವಾಶ್ ಮಾಡಿ ಹೊರಗಡೆ ಇಟ್ಟಿದ್ದೀನಿ, ಒಣಗಿದೆ, ಅದನ್ನ ಒಳಗಡೆ ಇಡಬೇಕು. ಒರೆಸೋದಕ್ಕೆ ಹೋಗಿಲ್ಲ, ವಾಶ್ ಮಾಡಿಬಿಟ್ಟು ತೊಗೊಬಂದು ಇಟ್ಟರೆ ಅದೇ ಒಣಗೋಗಿದೆ. ನಾನು ರೆಡಿಯಾಗಿ ಬರೋಷ್ಟು ಒಳಗಡೆ ಹಾಗೆ ಗಿಡಗಳು ಅಷ್ಟೇ ಸ್ವಲ್ಪ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಟ್ರಿಮ್ ಮಾಡಿದೆ. ಈಗ ಒಂದು ಕಡ್ಡಿ ಬಿಟ್ಟಿದ್ದೀನಿ ಅಷ್ಟೇ, ನಿನ್ನೆ ಮಾಡಿದೆ. ಅದನ್ನು ಹೂ ಬಿಟ್ಟಿದೆ, ಬೇರೆ ಲಾಸ್ಟ್ ಟೈಮ್ ತೋರಿಸಿದಾಗ ತುಂಬ ಅರಳು ಕಂಡಂಗೆ ಇತ್ತಲ್ವಾ, ಆ ಥರ ಇಲ್ಲ ಇವಾಗ. ಅದೆಲ್ಲ ಒಣಗೋಯ್ತು, ಅದನ್ನೆಲ್ಲ ಕಟ್ ಮಾಡಿ ಬೇಸಿಗೆ ಅಲ್ವಾ. ಲಾಸ್ಟು ಕೂಡ ಅಷ್ಟೇ, ಅದು ಕೂಡ ಅಷ್ಟೇ, ಒಂದು ಕಡ್ಡಿ ಒಣಗೋಗಿತ್ತು, ಅದು ಕಟ್ ಮಾಡಿದ್ದು. ದಾಸವಾಳ ಇವಾಗ ಹುಳ ಎಲ್ಲ ಹೋಗಿ, ಇರುವೆ ಎಲ್ಲ ಹೋಗಿ ಚೆನ್ನಾಗಿ ಬರ್ತಿದೆ. ಒಂದು ಮೊಗ್ಗು ಕೂಡ ಬಿಟ್ಟಿದೆ ಇಲ್ಲಿ, ಒಂದು ಮೊಗ್ಗು ಬರ್ತಿದೆ. ಸೊ ಎಲ್ಲದರಲ್ಲೂ ಮೊಗ್ಗು ಕಚ್ಚಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೂ ಅಷ್ಟೇ, ಇದು ಮೊಗ್ಗು ಕಚ್ಚಿದೆ, ದಾಸವಾಳನು ಮೊಗ್ಗು ಕಚ್ಚಿದೆ. ಆ್ಯಂಡ್ ಇದು ಕೂಡ ಫ್ಲವರ್ ಬಿಡ್ತಿದೆ ಹೇಳಿದ್ನಲ್ಲ. ಆ್ಯಂಡ್ ತುಂಬ ಮೇಯ್ನ್ ಅಂದರೆ ಮಲ್ಲಿಗೆ ಹೂವು ಒಂದು ಮೊಗ್ಗು ಬಿಟ್ಟಿದೆ ನೋಡಿ, ಮೊಗ್ಗು ಕಚ್ತಾ ಇದೆ. ಆ್ಯಂಡ್ ಗಣಗ್ಲೆ ಗಿಡ ಥರ ಹೂವು ಬಿಡುತ್ತೆ, ಲಾಸ್ಟ್ ಟೈಮ್ ತೋರಿಸಿದ್ದೆ ಹೂವನ್ನ ನೋಡಿ, ಅದು ಕೂಡ ಮೊಗ್ಗು ಕಚ್ತಾ ಇದೆ. ಇವಾಗೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಫ್ಲವರ್ಸ್ ಎಲ್ಲ ತುಂಬ ಖುಷಿ. ಆ್ಯಂಡ್ ಮಾಮೂಲಿ ಮನೆ ಕ್ಲೀನಿಂಗ್ ಇದೇ ಇರುತ್ತಲ್ಲ, ಅದೆಲ್ಲ ಮಾಡಿದ್ದಾಯಿತು. ಆ್ಯಂಡ್ ಮ್ಯಾಟ್ಗಳು ಕೂಡ, ಅಜ್ಜಿನೂ ಸೀರೆ ಎಲ್ಲ ಒಣಗಾಕಿದ್ದಾರೆ, ಅವರು ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಮ್ಯಾಟ್ ಏನಂದರೆ, ನಾನು ಇದನ್ನು ಎಲ್ಲಿ ತೊಗೊಂಡಿದ್ದು ಅಂದರೆ ಬಿಗ್ ಬಜಾರಲ್ಲಿ, ಮಂಡ್ಯದಲ್ಲಿ ಬಿಗ್ ಬಜಾರ್ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಒಂಥರ ನಾನ್ ಸ್ಲಿಪ್ಪರಿ ಮ್ಯಾಟ್ ಅಂತಲೇ ಹೇಳ್ಬೋದು. ಹಿಂದೆ ನೋಡಿ, ಈ ಥರ ರಬ್ಬರ್ ಟೈಪ್ ಇರುತ್ತೆ, ಅದು ನೆಲಕ್ಕೆ ಹಾಕಿದ ತಕ್ಷಣ ಕಚ್ಕೊಂಡ್ಬಿಡುತ್ತೆ, ಅದು ಮೂವ್ ಆಗೋದೇ ಇಲ್ಲ, ನಾವು ಕೈಯಲ್ಲಿ ಎತ್ತಾಕಿದ್ರೆ ಮಾತ್ರ ಮೂವ್ ಆಗೋದಷ್ಟೇ. ಸೊ ಚೆನ್ನಾಗಿದೆ, ಇದಕ್ಕೆ ನಾನು 89 ರುಪೀಸ್ ಏನೋ ಒಂದು ಪೀಸಿಗೆ ಬೀಳುತ್ತೆ ಅನಿಸುತ್ತೆ, ಅಷ್ಟು ಕೊಟ್ಟು ತೊಗೊಂಡಿದ್ದು. ಎರಡು ತೊಗೊಂಡು ಬಂದಿದ್ದೀನಿ, ಒಂದು ಆರೆಂಜ್ ಕಲರ್, ಒಂದು ರೆಡ್ ಕಲರ್ ಇದೆ. ಚೆನ್ನಾಗಿದೆ, ತುಂಬ ತಿಂಗಳಾಯಿತು ತೊಗೊಬಂದು, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಕೈಯಲ್ಲಿ ಹಾಕಿರೋದು, ಅದು ಮ್ಯಾಟ್ ಬಂದು ಮೀಶೋದಲ್ಲಿ ತೊಗೊಂಡಿರೋದು. 10 ಮ್ಯಾಟಿಗೆ 300 ಅಂಡ್ ಸಮ್ಥಿಂಗ್ ಇತ್ತು, ಸುಮ್ಮನೆ ತೊಗೊಂಡಿದ್ದೆ ಆವಾಗ ಇರಲಿ ಅಂತ ಹೇಳಿ. ಓಕೆ, ಅದು ಏನಂದರೆ ಹ್ಯಾಂಡ್ ವಾಶ್ ಮಾಡಬೇಕು, ಮಿಷಿನ್ ವಾಶ್ ಮಾಡಿದ್ರೆ ಎಲ್ಲ ಅದು ಒಂಥರ ಹುಲ್ಲುಲ್ ಥರ ಬಿಚ್ಕೊಂಡು ಬಂದುಬಿಡುತ್ತೆ. ನಾನು ಮಿಷಿನಲ್ಲಿ ಮಾಡಿ ಒಂದಷ್ಟು ಕಿತ್ತು ಹೋಯಿತು, ಹಾಗಾಗಿ ಈಗ ಹ್ಯಾಂಡ್ ವಾಶ್ ಮಾಡಿ ಹಾಕಿದ್ದೀನಿ ಮ್ಯಾಟ್ಗಳೆಲ್ಲ. ಅಜ್ಜಿನೂ ನೋಡಿ, ಬೆಡ್ಶೀಟ್ ಎಲ್ಲ ಸೀರೆ ಎಲ್ಲ ಒಗ್ದಾಕ್ಬಿಟ್ಟಿದೆ. ಹಾಗೆ ಅಲ್ವಾ ಹಬ್ಬ ಸ್ಟಾರ್ಟ್ ಆದರೆ, ಸೋಫಾ ಎಲ್ಲ ಎಳೆದು ಗುಡಿಸಿ ಒರೆಸಿ ಮ್ಯಾಟ್ ಎಲ್ಲ, ಈ ಮ್ಯಾಟ್ ಅಂತೂ ಫುಲ್ಲು ಮಣ್ಣಾಗ್ಬಿಟ್ಟಿತ್ತು. ಹೇಳಿದ್ನಲ್ಲ ಮುಂಚೆನೆ ತೋರಿಸಿದ್ದೀನಿ ನಾನು ನಿಮಗೆ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅದನ್ನು ಅಂತ. ಬ್ರಷ್ ತೊಗೊಂಡೆಲ್ಲ ಕ್ಲೀನ್ ಮಾಡಿ ಎತ್ತು ಹೋದ್ರಿ, ಮಣ್ಣಂತೂ ತುಂಬ ಇತ್ತು, ಕ್ಲೀನ್ ಮಾಡಿದ್ದೀನಿ. ಬೆಳಗ್ಗೆ ಜೀನಿ ಎಲ್ಲ ಕುಡಿದು ಚಪಾತಿ ಎಲ್ಲ ತಿಂದಿದ್ದೆ. ಚಪಾತಿ ಒಂದು 11 ಕಾಲಾಗಿತ್ತು, 11 ಕಾಲಂ ತಿಂದಿದ್ದೆ. ಯಾಕೆಂದರೆ ಜೀನಿ ಕುಡ್ದಿದ್ದಲ್ಲ ಹೊಟ್ಟೆ ಹಶವಾಗ್ತಿರಲಿಲ್ಲ ಅಂತ. ಹಾಗಾಗಿ ಇನ್ನೂ ಲಂಚ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬೆಂಡೆಕಾಯಿ ಗೊಜ್ಜಿದೆ, ಸಾಂಬಾರ್ ಥರ ಬೇಕು ಅಂದರೆ ರೈಸ್ ಮಾಡ್ಕೊತೀನಿ, ಇಲ್ಲ ಚಪಾತಿ ಹಿಟ್ಟಿದೆ, ಚಪಾತಿ ಹಾಕ್ಕೊತೀನಿ. ಆ್ಯಂಡ್ ಮನಿ ಪ್ಲ್ಯಾಂಟ್ ಕೂಡ ತಂದಿದ್ದೀನಿ ಅತ್ತೆ ಮನೆ ಹತ್ರದಿಂದ, ಹಾಕಬೇಕು ಅದನ್ನು, ನೀರಿಗೆ ಹಾಕಿಟ್ಟಿದ್ದೀನಿ ಜಗ್ಗಲ್ಲಿ. ಅದನ್ನು ಯಾವಾಗ ಪ್ಲ್ಯಾಂಟ್ ಮಾಡೋದು ಗೊತ್ತಾಗ್ತಿಲ್ಲ, ಟೈಮ್ ಆಗ್ತಿಲ್ಲ. ಸಂಜೆ ಹೊತ್ತು ವಾಕಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಲ್ಲ, ಬಿಸಿಲಿರುತ್ತೆ. ಇವಾಗ ಹೋಗಿ ಮಣ್ಣಲ್ಲಿ ಎತ್ಕೊಂಡು ಬರೋಣ ಅಂದರೆ ಸಖತ್ತು ಬಿಸಿಲು, ಎತ್ಕೊಂಡು ಬರೋಕ್ಕಾಗಲ್ಲ. ಅದಕ್ಕೆ ಸಂಜೆ ಹಾಕಬೇಕು, ಸಂಜೆ ಬರೋಷ್ಟರೊಳಗಡೆ ವಾಕಿಂಗ್ ಹೋಗ್ತೀವಿ. ಆಮೇಲೆ ಅದು ಇದು ಅಡುಗೆ ಮಾಡೋದು ಅಂದ್ಕೊಂಡು ಆಗ್ತಿಲ್ಲ, ಇವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಣ್ಣು ತೊಗೊಬಂದು ಕೆಳಗಡೆಯಿಂದ.
ನಿಮ್ಮ ಜೊತೆಗೆ ಕಡಲೆಕಾಳು, ಇದು ಹೆಸರು ಕಾಳು, ಆ್ಯಂಡ್ ಇಲ್ಲಿ ಬಟಾಣಿ ಇಷ್ಟು ನೆನೆ ಹಾಕಿದ್ದೀನಿ. ಎಲ್ಲನೂ ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಸಂಜೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳಬೇಕು, ನನ್ನ ಹಸ್ಬೆಂಡ್ ಜಾಸ್ತಿ ಮಸಾಲೆ ಸಾಂಬಾರು ಇಷ್ಟಪಡಲ್ಲ, ಕೇಳಿಬಿಟ್ಟು ಮಾಡ್ತೀನಿ. ಇಲ್ಲಾಂದರೆ ಬೇಳೆ ಸಾಂಬಾರೇ ಮಾಡೋದು, ಅವ್ರಿಗೆ ತುಂಬ ಫೇವ್ರೇಟ್ ಅದೇನೆ. ನೋಡೋಣ ಏನಾಗುತ್ತೆ. ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈಸಿ ನನಗೆ. ಈ ಬಟಾಣಿ ಇಟ್ಕೊಂಡ್ರೆ ಬಾತ್ ಎಲ್ಲ ಮಾಡಿದಾಗ, ಪಲಾವ್ ಮಾಡಿದಾಗ ಹಾಕೋದಕ್ಕೆ ಈಸಿ ಆಗುತ್ತಾ. ಈ ಹೆಸರು ಕಾಳು ಏನಂದರೆ ಅದನ್ನು ದೋಸೆ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ಕಡಲೆಕಾಳು ಬಂದು ಈ ಉಸ್ಲಿ ಏನಾದರೂ ಮಾಡ್ಕೋಬೋದು ಬೇಯಿಸ್ಬಿಟ್ಟು, ಬೇಕು ಅಂದರೆ ಇನ್ಸ್ಟೆಂಟಾಗಿ. ಅದಕ್ಕೆ ಅದನ್ನೆಲ್ಲ ನೆನೆ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಕಡಿಮೆ ಅಂತಲೇ ಹೇಳ್ಬೋದು, ನಾನು ಚಿಕ್ಕೋಳಿದಾಗ ಅಮ್ಮ ಎಲ್ಲ ಸಕ್ಕತ್ ಕ್ಲೀನಿಂಗ್ ಮಾಡೋರು. ನಮಗೆ ಅಪ್ಪ ಯಾಕಾದರೂ ಹಬ್ಬ ಬರುತ್ತೋ ಅನ್ನೋಷ್ಟು ಮೇಲ್ಗಡೆ ಇರೋ ಪಾತ್ರೆ ಗೀತ್ರ ಎಲ್ಲ ಇಳಿಸ್ಬಿಟ್ಟು ಎಲ್ಲನೂ ತೊಳೆದು ಒರೆಸಿ ಅದನ್ನೆಲ್ಲ ಎತ್ತಿಡೋಷ್ಟೊಳಗಡೆ ಸುಸ್ತಾಗ್ಬಿಡ್ತಿತ್ತು. ಬಟ್ ನಾವು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಲ್ಲ, ಮಾಡ್ತೀವಿ ಬಟ್ ರಿಸ್ಕ್ ಅಷ್ಟೊಂದು ತೊಗೊಂಡು ಮಾಡೋಕೆ ಹೋಗಲ್ಲ. ಹೇಗಾಗುತ್ತೋ ಹಾಗೆ ಮಾಡ್ಕೊತೀವಿ ಅಷ್ಟೇ. ದೇವ್ರ ಮನೆಯದು ಏನೂ ಇಲ್ಲ, ಈಗ ಮೊನ್ನೆ ಮಾಡಿದ್ದೀನಿ. ನಾಳೆ ಸ್ವಲ್ಪ ದೀಪ ಮತ್ತು ಪಂಚಪಾತ್ರ ಉದಾಹರಣೆ ಆ ಥರ ಅದನ್ನೆಲ್ಲ ವಾಶ್ ಮಾಡಿಕೊಂಡ್ರೆ ನಾಳೆಗೆ ಮುಗಿಯುತ್ತೆ. ಇನ್ನೇನು ವಾಶ್ ಮಾಡ್ಕೋಬೋದು, ಪಂಚಪಾತ್ರ ಉದಾಹರಣೆ ಆಗಲೇ ಕಪ್ಪಗಾಗಿದೆ, ಏನು ಮಾಡೋಕ್ಕಾಗಲ್ಲ, ಅವಾಗ ಅವಾಗ ಕಪ್ಪಗಾಗುತ್ತೆ. ಸ್ವಲ್ಪ ನಾಳೆ ಮಾಡ್ಕೊತೀನಿ. ಇಷ್ಟು ನನ್ನ ಅಪ್ಡೇಟ್ಸ್ ಆಗಿದೆ. ಈಗ ಲಾಸ್ಟ್ ವ್ಲಾಗ್ ಎಷ್ಟೊಂದು ಹೇರ್ ಕೇರ್ ಟಿಪ್ಸ್ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಶನಿ ಮಹಾತ್ಮನ ದೇವಸ್ಥಾನ ಅದು, ಹಾಗೆ ಇನ್ನೊಂದು ವಾಕಿಂಗ್ಗೆ ಹೋಗಿದ್ವಲ್ಲ ಫಸ್ಟ್ ಡೇ, ಅವತ್ತಿಂದು ವ್ಲಾಗ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ರಾಗಿ ಸೂಪ್ ಮಾಡಿ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವೀಡಿಯೋನ ನೋಡಿ, ಇಲ್ಲಿ ಐ ಕಾರ್ಡ್ ಹಾಕ್ತೀನಿ, ಇಲ್ಲಾಂದರೆ ಈ ವಿಡಿಯೋಸ್ದಲ್ಲಿ ಐ ಕಾರ್ಡ್ ಇಲ್ಲಿ ಮೇಲ್ ಬರ್ತಾ ಇರುತ್ತೆ, ಸೊ ನೀವು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ಬೋದು. ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಇಷ್ಟೇ, ಇವಾಗ ಬನ್ನಿ ಪಟಪಟ ಅಂತ ಕೆಲಸಗಳನ್ನ ಮಾಡ್ಕೊತೀನಿ. ಆ್ಯಂಡ್ ಚೇರೆಲ್ಲ ಹೇಗೆ ವಾಶ್ ಮಾಡ್ಕೊತೀನಿ ಅಂದರೆ ನಾರ್ಮಲ್ ಸ್ಕ್ರಬ್ ಇರುತ್ತಲ್ವಾ, ಪಾತ್ರೆ ಕ್ಲೀನ್ ಮಾಡೋ ಸ್ಕ್ರಬ್ಬು, ಬಟ್ಟೆ ವಾಶ್ ಮಾಡೋ ಸೋಪ್ ಆದರೂ ಆಗಿರ್ಬೋದು. ಬಟ್ಟೆ ವಾಶ್ ಮಾಡೋ ಸೋಪ್ನ ಇಟ್ಕೊಂಡಿಲ್ಲ, ಯಾಕೆಂದರೆ ಕೈಯಲ್ಲಿ ಬಟ್ಟೆ ಒಗೆಯೋದು ಕಡಿಮೆ ಅಲ್ವಾ. ಈ ಖಾಲಿಯಾಗಿದೆ ತಂದಿಲ್ಲ, ಮಾಮೂಲಿ ಪಾತ್ರೆ ತೊಳೆಯೋ ಸೋಪ್ ಇರುತ್ತಲ್ಲ ಸ್ಕ್ರಬ್ಬು, ಮತ್ತು ಸೋಪ್ ಬೇರೆ ಸ್ಕ್ರಬ್ ಇಟ್ಕೊಂಡಿರ್ತೀನಿ ಅದಕ್ಕೆ ಈ ಥರದಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ. ಆ ಸ್ಕ್ರಬ್ಬಲ್ಲಿ ನೀಟಾಗಿ ವಾಶ್ ಮಾಡಿದ್ದೀನಿ ಅಷ್ಟೇ. ನೀನು ಫ್ರೆಂಡ್ಸ್, ಇಲ್ಲಿ ನಾನು ಚೇರೆಲ್ಲ ಹೊರಗಡೆ ಇಟ್ಟಿದ್ನಲ್ವಾ ವಾಶ್ ಮಾಡಿ, ಒಣಗಿತ್ತು, ನಾನೇನು ಒರೆಸೋದಕ್ಕೆ ಹೋಗಿಲ್ಲ, ಅದೇ ಡ್ರೈ ಆಗಿಬಿಟ್ಟಿತ್ತು ಬಿಸಿಲಿಗೂ ಅದಕ್ಕೂ. ಅದನ್ನೆಲ್ಲ ತೊಗೊಂಡು ಬಂದು ಒಳಗಡೆ ಇಡ್ತಿದ್ದೀನಿ. ಒಂದೊಂದೇ ತರೋಣ ಅಂದ್ಕೊಂಡೆ ಮೈಂಡಲ್ಲಿ ಹೋಗಿದ್ದು, ಆದರೆ ಅಲ್ಲಿ ಹೋದ್ಮೇಲೆ ಎರಡು ಒಟ್ಟಿಗೆ ಎತ್ಕೊಂಡು ಹೋಗೋಣ ಅಂತ ಹೇಳಿ ಸಾಹಸ ಮಾಡಿ ಎತ್ಕೊಂಡು ಬರ್ತಾಯಿದ್ದೀನಿ. ಸೋಫಾಗೆ ಟಚ್ ಆದರೆ ಅದು ಲೆದರ್ದಲ್ವಾ, ಅರ್ಧೋಗುತ್ತೆ ಸ್ಕ್ರ್ಯಾಚ್ ಆಗುತ್ತೆ ಅಂತ ಭಯ ಅಷ್ಟೇ. ಆಮೇಲೆ ಹೆಂಗೋ ಸೇಫಾಗಿ ತೊಗೊಂಡು ಬಂದು ಒಳಗಡೆ ಇಟ್ಟು ನೆಕ್ಸ್ಟ್ ಇವಾಗ ಕಾಳೆಲ್ಲ ವಾಶ್ ಮಾಡಬೇಕು, ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಬಟಾಣಿ ಅಲ್ಲ, ಇದೇನು ಕಡಲೆಕಾಳನ್ನ ವಾಶ್ ಮಾಡ್ತಾಯಿದ್ದೀನಿ. ಚಿಕ್ಕ ಬಟ್ಟಲಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ನನಗೆ ಚಿಕ್ಕದ್ರಲ್ಲಿ ವಾಶ್ ಮಾಡೋಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಸ್ವಲ್ಪ ದೊಡ್ಡ ಪಾತ್ರೆ ಬೇಕು ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಸೋರಿಸ್ಬಿಟ್ಟು ನೀರೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಸೊಪ್ಪು ಸೋರು ಹಾಕೋದು ಬರುತ್ತಲ್ಲ ಅಥವಾ ಸೋರು ಹಾಕೋದೇ ಬರುತ್ತೆ, ಅದನ್ನು ಯೂಸ್ ಮಾಡಿ ಸೋರು ಹಾಕ್ಬಿಟ್ಟು ಆಮೇಲೆ ನೀವು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಇವಾಗ ಬಟಾಣಿ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ, ಎಲ್ಲಾನು 2-3 ಸರಿ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫೈನ್ ಕ್ವಾಲಿಟಿದಿದೆ, ಇದರಲ್ಲಿ ಏನೂ ಕಲ್ಲು ಆ ಥರ ಎಲ್ಲ ಏನೂ ಇರಲ್ಲ. ಇದರಲ್ಲೂ ಬೇರೆ ಥರ ಕ್ವಾಲಿಟಿದು ಬರುತ್ತೆ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸಲ್ಲಿ. ಬಟಾಣಿ ಇದಕ್ಕಿಂತ ಒಂಥರ ಬೆಳ್ಳಗಿರೋಂಥ ತಂದುಬಿಟ್ಟಿದ್ರು, ಅದು ಅಷ್ಟು ಚೆನ್ನಾಗಿ ಅನಿಸ್ತಿರ್ಲಿಲ್ಲ ನನಗೆ, ಕಲರು ಕೂಡ ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಬಟ್ ಇದು ಗ್ರೀನ್ ಕಲರೇ ಇದೆ, ಹಸಿ ಬಟಾಣಿನೇ ಅನ್ನೋ ಥರ ಫೀಲ್ ಆಗುತ್ತೆ ಬಾತ್ ಪಲಾವ್ಗೆಲ್ಲ ಹಾಕಿದ್ರೆ. ಆ್ಯಂಡ್ ಫೈನಲಿ ಹೆಸರು ಕಾಳು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ದೆ ಅನ್ಬೋದು, ನಾನು ಕಡಲೆಕಾಳು ಹಾಕಿಟ್ಟಿದ್ದ ಬಾಕ್ಸು ದೊಡ್ಡದಿತ್ತು, ಹೆಸರು ಕಾಳಿಗೆ ಅಂತ ಎತ್ತಿಟ್ಕೊಂಡಿದ್ದ ಬಾಕ್ಸ್ ಚಿಕ್ಕದಿತ್ತು. ಆಮೇಲೆ ಎಕ್ಸ್ಚೇಂಜ್ ಮಾಡಿಕೊಂಡೆ ಕಡಲೆಕಾಳನ್ನ, ಹೆಸರು ಕಾಳಿಗೆ ಅಂತ ಎತ್ತಿಟ್ಕೊಂಡಿದ್ದಲ್ಲ ಆ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಹೆಸರು ಕಾಳನ್ನ ಕಡಲೆಕಾಳು ಹಾಕಿಟ್ಟಿದ್ನಲ್ಲ ಆ ದೊಡ್ಡ ಬಾಕ್ಸಿಗೆ ಈಗ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ನೀರೆಲ್ಲ ಕ್ಲೀನಾಗಿ ಸೋರಿಸ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ರೆಡಿ ಆಯಿತು ಇದೆಲ್ಲ ಫ್ರೆಂಡ್ಸ್, ಇವಾಗ ನೋಡಿ 3 ಬಾಕ್ಸಲ್ಲೂ ರೆಡಿ ಆಗಿದೆ. ಇದನ್ನು ನಾನು ಫ್ರೀಸರ್ಗೆ ಇಡ್ತೀನಿ.
ಇದು ಸಮ್ಮರಿಗೆ ಸೆಟ್ ಮಾಡಿದ್ದೀನಿ. ಹಾಗೆ ಇದನ್ನು ಒಂದು ವೀಕ್ಗೆ ಅಟ್ಲೀಸ್ಟ್ ಒಂದು ಸರಿ ಅಥವಾ ಎರಡು ಸರ್ತಿ ಈ ಥರ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿದ್ದೀನಿ ನೋಡಿ, ಇಲ್ಲಿ ಬರೆದಿದ್ದಾರೆ ಪ್ರೆಸ್ ಡಿಫ್ರೋಸ್ಟ್ ಬಟನ್ ಟ್ವೈಸ್ ಎ ವೀಕ್. ಸೊ ಎರಡು ಒಂದು ವಾರಕ್ಕೆ ಎರಡು ಸರಿ ಆದರೂ ಇದನ್ನು ಪ್ರೆಸ್ ಮಾಡಬೇಕು. ಸೊ ಇವಾಗ ಫ್ರೀಸರಲ್ಲಿ ಇದೆ, ನನಗೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲ ನೋಡಿ, ಇದು ಮಿನಿ ಫ್ರಿಡ್ಜ್ ಸ್ಟೋರ್ ಆಲ್ರೆಡಿ ಕೊಟ್ಟಿದ್ದೀನಿ, ಸುಮ್ಮನೆ ಹಾಗೆ ಕೊಡ್ತೀನಿ. ಈಗ ನೆನ್ನೆ ಫ್ರಿಡ್ಜ್ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ಈ ರೀತಿ ಇದೆ, ಯಾವಾಗಲೂ ಇದೇ ರೀತಿ ಇರುತ್ತೆ ಕ್ಲೀನಾಗಿ. ಅದಕ್ಕೆ ಒಂದು ಸುಮ್ಮನೆ ಹಾಗೆ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇದೆಲ್ಲ, ಪಂಪ್ಕಿನ್ ಸೀಡ್ಸು ಮತ್ತು ಇದು ಅಂಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದೆಲ್ಲ ಪ್ಯಾಕೆಟ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಫ್ರಿಡ್ಜ್ ಸ್ಟೋರ್ ಆಲ್ರೆಡಿ. ಈಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದು ನೋಡಿ ಇಲ್ಲಿಗೆ ಬಂದಿದೆ, ಶಿಫ್ಟ್ ಆಗಿದೆ, ಇಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಹೇಳಿ ಇಲ್ಲಿಗೆ ತಂದು ಇಟ್ಟಿದ್ದೀನಿ. ಇದೆಲ್ಲ ಅವಲಕ್ಕಿ ಮತ್ತು ಎಕ್ಸ್ಟ್ರಾ ಏನಾದರೂ ಇರೋದು ಅದು ಮುಂಚೆನೂ ಇಲ್ಲೇ ಇತ್ತು, ಈಗಲೂ ಇಲ್ಲೇ ಇದೆ ತೊಗರಿ ಬೇಳೆ. ಆ್ಯಂಡ್ ಇಲ್ಲಿ ನಾನು ನನ್ನ ಜೀನಿ ಇಟ್ಕೊಂಡಿದ್ದೀನಿ ಇದರಲ್ಲಿ. ಇದು ಕಡಲೆ ಬೀಜ ಎಕ್ಸ್ಟ್ರಾ, ಇದು ಓಟ್ಸ್, ಇದು ನನ್ನ ಡಯೆಟ್ ಅಂತಲೇ ಡಯೆಟ್ ಬಾಕ್ಸಸ್, ಇದು ಓಟ್ಸ್ ಮತ್ತು ಜೀನಿ. ಇದರಲ್ಲಿ ಎಲ್ಲ ಮಿಕ್ಕಿರುವಂಥ ಮೈದಾ ಹಿಟ್ಟು, ಹಾಗೆ ಏನಂತಾರೆ ಅದಕ್ಕೆ ಶಾವಿಗೆ ರವೆ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲೂ ಕೂಡ. ಇದೆಲ್ಲ ಓಪನ್ ಮಾಡಿದಿರೋ ಪ್ಯಾಕೆಟ್ಸು. ಇಲ್ಲೆಲ್ಲ ತರಕಾರಿಗಳು ಮಾಮೂಲಿ, ಇಲ್ಲೂ ಅಷ್ಟೇ ಕಾಳುಗಳು, ಹೂವು, ಉಪ್ಪಿನಕಾಯಿ ಎಲ್ಲ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ರೌಂಡ್ ತೋರಿಸಿದ್ದೀನಲ್ಲ, ಸುಮ್ಮನೆ ಹಾಗೆ ತೋರಿಸ್ದೆ ಅಷ್ಟೇ. ಫ್ರೆಂಡ್ಸ್, ಇಷ್ಟೆಲ್ಲ ಮಾಡೋಷ್ಟರೊಳಗಡೆ ಆಲ್ಮೋಸ್ಟ್ 4 ಗಂಟೆ ಹತ್ತತ್ರ ಆಗ್ತಾ ಬರ್ತಿತ್ತು. ಸ್ವಲ್ಪ ಬಿಸಿಲು ಜಾಸ್ತಿ, ಹಸ್ಬೆಂಡ್ ಕೂಡ ಬರೋ ಟೈಮ್ ಅಲ್ವಾ. ಬಂದ ತಕ್ಷಣ ಅವ್ರಿಗೂ ಚೆನ್ನಾಗಿ ಏನಾದರೂ ಸ್ನ್ಯಾಕ್ಸ್ ಥರ ಕೊಡಬೇಕು. ಇವಾಗೆಲ್ಲ ಸ್ನ್ಯಾಕ್ಸ್ ಅಂದರೆ ಫ್ರೂಟ್ಸೇ ಅಂತ ಅನ್ಬೋದು, ಸಮ್ಮರ್ಗಲ್ವಾ. ಹಾಗಾಗಿ ಬೇರೆ ಟೈಮಲ್ಲಾದರೆ ಏನಾದರೂ ಮಿಕ್ಸ್ಚರ್, ಬಜ್ಜಿ, ಬೋಂಡಾ ಇದನ್ನೆಲ್ಲ ಮಾಡ್ಬೋದು. ಬಟ್ ಇವಾಗ ಬಿಸಿಲಲ್ಲಿ ಬಂದಿರ್ತಾರೆ ದಣ್ಕೊಂಡು. ಹಾಗಾಗಿ ಫ್ರೂಟ್ ಇತ್ತು, ಏನಿದು ಕರ್ಬೂಜ ಹಣ್ಣು. ನಾವು ಮದ್ದೂರು ಸಂತೆಗೆ ಹೋಗಿದ್ವಿ, ಆವಾಗ ಅಲ್ಲಿ ತಂದಿದ್ವಿ. 50 ರುಪೀಸ್ಗೆ 4 ಏನೋ ಬಂದಿತ್ತಿದ್ದು. ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ಒರೆದು ಒಂದ್ಸರಿ ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಒರೆಸ್ಕೊಂಡು ಆಮೇಲೆ ಈ ರೀತಿ ಕಟ್ ಮಾಡಿ ಬೀಜನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ, ಸ್ವಲ್ಪ ಸ್ವೀಟ್ ಏನಾದರೂ ಕಡಿಮೆ ಇದ್ದರೆ ನೀವು ಮೇಲೆ ಶುಗರ್ನ ಏನಂತಾರೆ ಉದುರಿಸ್ಕೊಂಡು ತಿನ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ನಾನು ಒಂದು ಪೀಸ್ ನಾನು ಎತ್ತಿಟ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದ್ದಕ್ಕೆ ಶುಗರ್ ಹಾಕಿ ಇಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸ್ವೀಟಾಗಿರಬೇಕು ಅಂತೇಳಿ ಅವ್ರು ತಿಂದ್ಬಿಟ್ಟು ನೋಡಿ ಪ್ಲೇಟ್ ಕೂಡ ವಾಶ್ ಮಾಡಿ ಇಟ್ಟಾಯಿತು. ಆಮೇಲೆ ಅವರೇ ಸಂಜೆ ಬರಬೇಕಾದ್ರೆ ಹಾಲು ತಂದಿರ್ತಾರೆ, ಬೆಳಗ್ಗೆ ಹೊತ್ತೇನು ತೊಗೊಳೋದಕ್ಕೆ ಹೋಗೋದಿಲ್ಲ, ಸಂಜೆನೇ ತರೋದು. ಸಾಕಾಗಿಲ್ಲ ಅಂದರೆ ಬೇಕು ಅಂದರೆ ನಾನು ಹೋಗಿ ತೊಗೊಂಡು ಬರ್ತೀನಿ. ಅದನ್ನು ವಾಕಿಂಗ್ ಹೋಗೋದಕ್ಕೆ ಮುಂಚೆನೇ ಕಾಯಿಸಿಟ್ಬಿಡೋಣ ಅಂತ ಹೇಳಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೀನಿ. ಮತ್ತೆ ಮತ್ತೆ ನೀರು ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ, ಒಂದೇ ಸರಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಇಟ್ಕೊತೀನಿ. ಯಾಕೆ ಮುಂಚೆನೇ ಯಾಕೆ ಕಾಯಿಸೋಕ್ಕಿಟ್ಟಿದ್ದೀನಿ ಅಂತಂದರೆ, ವಾಕಿಂಗಿಂದ ಬಂದ ತಕ್ಷಣ ಹಾಲು ಅಥವಾ ಕಾಫಿ ಮಾಡ್ಕೊಂಡು ಕುಡಿಬೋದು. ಒಂದೊಂದ್ಸರಿ ಹೋಗೋಕ್ಕೆ ಮುಂಚೆನೇ ಕುಡಿತೀವಿ, ಒಂದೊಂದ್ಸರಿ ಬಂದಮೇಲೆ ಕುಡಿತೀವಿ, ಡಿಪೆಂಡ್ಸ್ ಆನ್ ನಮ್ಮ ಮೂಡ್ ಹೇಗಿರುತ್ತೆ. ಹಾಗೆ ಅದು ಉಕ್ಕಿ ಬರೋದಕ್ಕೆ ಮುಂಚೆ ಬನ್ನಿ ಏನು ತೋರಿಸ್ತೀನಿ ಅಂದರೆ, ಇಲ್ಲಿ ಇದು ಹೋಮ್ ಡೆಕೋರೇಟಿವ್ ಐಟಮ್, ಇದು ಇದನ್ನು ಕೆಂಗಲ್ ಹತ್ರ ತೊಗೊಂಡು ಬಂದಿದ್ದು ನನ್ನ ಹಸ್ಬೆಂಡ್. ಈ ಪಾಟ್ ಮತ್ತು ಈ ಬೌಲ್ ಏನಿದೆ ಅದು, ಇದು ಫ್ಲವರ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಮ್ಮ ಅವ್ರ ಊರಿಂದ ತೊಗೊಂಡು ಬಂದಿದ್ದು. 180 ರುಪೀಸ್, 150 ರುಪೀಸ್ ಅಷ್ಟೇ. ಅದನ್ನು ನೋಡ್ಕೊಂಡು ಬರೋಷ್ಟರೊಳಗಡೆ ನೋಡಿ ಇಲ್ಲಿ ಹಾಲು ಉಕ್ಕಿ ಬರ್ತಾ ಇದೆ. ನಾನು ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದೆ, ಎಷ್ಟು ಚೆನ್ನಾಗಿ ಉಕ್ಕಿ ಬರುತ್ತಲ್ವಾ. ಹಾಲು ಉಕ್ಕೋದು ಅಂದ್ರೇ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ, ನಮಗೆ ಗೊತ್ತಿಲ್ಲದೆ ಉಕ್ಕಿ ಬಂದರೆ ಅದು ಆ್ಯಕ್ಚುಲಿ ಶುಭ ಸಂಕೇತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಗುಡ್ ಉಕ್ಕಿ ಬಂತು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನಾನು ವಾಕಿಂಗ್ ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ. ವಾಕಿಂಗ್ ಹೋಗಿದ್ವಿ, ಅದೇನು ವ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ಡೈಲಿ ಹೋಗ್ತಿರ್ತೀವಲ್ವ, ಅದೇ ಬೋರ್ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬ್ರೀದಿಂಗ್ ಕಂಟ್ರೋಲಿಗೆ ಬರಬೇಕಲ್ವಾ. ಸಡನ್ನಾಗಿ ಬಂದ ತಕ್ಷಣ ಜಾಸ್ತಿ ಬ್ರೀದ್ ಮಾಡ್ತಿರ್ತೀವಿ, ಸ್ವೆಟ್ ಆಗ್ತಿರ್ತೀವಿ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ವಿ ನಾನು ನನ್ನ ಹಸ್ಬೆಂಡ್. ಈಗ ಹಾಲು ಕಾಯಿಸ್ತಾ ಇದ್ದೀನಿ, ಅದಕ್ಕೆ ಮುಂಚೆನೆ ಹಾಲೆಲ್ಲ ಕಾಯಿಸಿಟ್ಬಿಟ್ಟು ಹೊರಟೋಗ್ತೀನಿ, ಬಂದು ಲೇಟಾಗುತ್ತೆ ಅಂತ. ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಡ್ತಾ ಇದ್ದೀನಿ.
ಇವಾಗ ಬೆಲ್ಲ ಪೌಡರ್ ಮಾಡ್ಕೋಬೇಕು. ಪೌಡರ್ ಬೆಲ್ಲ ಖಾಲಿಯಾಗಿದೆ, ಅದಕ್ಕೇ ಇನ್ನೊಂದು ಥರ ಬೆಲ್ಲ ಇದಿದೆ, ಆರ್ಗ್ಯಾನಿಕ್ ಬೆಲ್ಲನೇ ಇದನ್ನು. ಇದನ್ನು ಪೌಡರ್ ಮಾಡಿ ಯೂಸ್ ಮಾಡ್ತೀನಿ. ನಾನು ಸ್ವಲ್ಪ ಕಾಫಿ ಕುಡಿತೀನಿ. ಹಾಲು ಕುಡಿದ್ರೆ ನನಗೆ ಕಫ ಥರ ಆಗ್ತಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ, ಹಾಲು ಕುಡಿತಾ ಇಲ್ಲ. ಬನ್ನಿ ಇವಾಗ ಹಾಲು ಕಾಯಿಸ್ತೀನಿ, ನಾನು ಕಾಫಿ ಮಾಡ್ಕೊತೀನಿ, ಹೇಗೋಗುತ್ತೆ ನೋಡೋಣ. ಇವಾಗ ಈವ್ನಿಂಗ್ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಈ ರೀತಿ ಇರುತ್ತೆ. ಒಂದೊಂದು ಸಾರಿ ಮುಂಚೆನೇ ಕುಡ್ಕೊಂಡು ಹೋಗ್ತೀವಿ, ಒಂದೊಂದು ಸಾರಿ ಬಂದು ಕುಡಿತೀವಿ, ಹೇಗಾಗುತ್ತೋ ಹಾಗೆ. ಅಡುಗೆ ಕೂಡ ಮಾಡಬೇಕು. ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಕಡಲೆಕಾಳು ಸಾಂಬಾರು ಸ್ವಲ್ಪ ರೈಸ್ ಮಧ್ಯಾಹ್ನ ಮಾಡಿರೋದು ಸ್ವಲ್ಪ ಇದೆ, ನೋಡೋಣ ಏನು ಮಾಡ್ತೀವಿ. ಫ್ರೆಂಡ್ಸ್, ಇಲ್ಲಿ ನಾನು ಹಸ್ಬೆಂಡ್ಗೆ ಹಾಲು ಕಾಯಿಸೋಣ ಅಂತ ಬಂದೆ. ಹಾಲಿಗೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಅಂತ ಗೊತ್ತಲ್ವ ನಿಮಗೆ. ಒಂದು ಕಡೆ ಹಾಲು ಕಾಯೋಕ್ಕಿಟ್ಟಿದೆ, ಒಂದು ಕಡೆ ಬೆಲ್ಲ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಹಾಲಿಗೆ ನಾನು ಬೆಲ್ಲ ಹಾಕಲ್ಲ, ಒಲೆ ಮೇಲೆ ಇಟ್ಟೆ ಹಾಕಿದ್ರೆ ನಿಜವಾಗ್ಲೂ ಒಡ್ಕೊಂಬಿಡುತ್ತೆ ಅದು. ಹಾಗಾಗಿ ಲೋಟಕ್ಕೆ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಹಾಲು ಕಾದಿರುತ್ತಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು, ನಂಗೆ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಲಿಗೆ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟರೆ ಒಡ್ಕೊಂಬಿಡ್ತಿತ್ತು. ಈ ರೀತಿ ಪೌಡರ್ ಮಾಡಿ ಮಿಕ್ಸ್ ಮಾಡಿದ್ರೆ ಒಡ್ಕೊತಿರಲ್ಲ. ಫೈನಲಾಗಿ ಸೋಸ್ಕೊಂಡೆ. ಫ್ರೆಂಡ್ಸ್, ಇವಾಗ ನನಗೆ ಕಾಫಿ ಕಾಫಿ ಪೌಡರ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಶುಕ್ರವಾರ ಅಲ್ವಾ, ಅದಕ್ಕೆ ಹಚ್ಚಬೇಕು ಫೇಸ್ ವಾಶ್ ಮಾಡಿಕೊಂಡು. ನಾನು ಕೂಡ ಬೆಲ್ಲನೇ ಹಾಕೊಳ್ಳೋದು ಸ್ವಲ್ಪ ಲೈಟಾಗಿ. ಮಾಡ್ತಾಯಿದ್ದೀನಿ ಅದನ್ನ, ಪೌಡರ್ ಇಲ್ಲ ಅಲ್ವಾ, ಕರಗಲ್ಲ ಬೇಗ. ಅದಕ್ಕೆ ನಾನೇ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡ್ತೇನೆ. ತಗೊಂಡು ಚಚ್ತಾ ಇದ್ದೀನಿ ಒಳಗಡೆ ನೋಡ್ತಾ. ಸ್ವಲ್ಪ ಹಾಲು ಬೇಕು ಅನಿಸ್ತಿದೆ. ನಾನು ಮುಂಚೆನೆ ನೀರಾಕ ಕಾಯಿಸಿದ್ದೀನಿ, ಆಗ್ಲೇ ನೋಡಿದ್ರಲ್ಲ ಮತ್ತೆ ಮತ್ತೆ ಪದೇ ಪದೇ ನೀರಾಕಕ್ಕೆ ಹೋಗಲ್ಲ. ಬಂದು ಕಾಫಿ ರೆಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗ್, ಕಾಫಿ ಕುಡ್ದಾಯ್ತು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸುಮ್ಮನೆ ಹಾಗೆ ಅದು ಇದು ಕೆಲಸ ಇರುತ್ತಲ್ಲ ಮಾಡ್ತಿದ್ದೆ ಅಷ್ಟೇ, ಬ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಈಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಇವತ್ತು, ಶುಕ್ರವಾರ ಅಲ್ವಾ, ಪೂಜೆ ಕೂಡ ಆಗಿದೆ. ಬ್ಲಾಗ್ ಏನು ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.